ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕಲ್ಲಿ ನಾವು ಎಸ್ ಡಿ ಎ ಸಾಮಾನ್ಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಮಾಡಿದ್ದು ಈ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ ಒನ್ಗೆ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನು ಹಾಕಿದ್ದೇವೆ ಸೊ ಈ ಒಂದು ಟಾಪಿಕಲ್ಲಿ ಪಾರ್ಟ್ ಟೂಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಐವತ್ತೆರಡನೇ ಸೀರೀಸಿಂದ ಸ್ಟಾರ್ಟ್ ಆಗ್ತವೆ ಹಾಗಾಗಿ ಈ ಒಂದು ಉತ್ತರಗಳು ಏನೆಲ್ಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸೊ ಸೂಚನೆ ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಹೇಳಿ ಇದೆ ಏನಿದೆಯಪ್ಪ ಮೊದಲನೇ ಪ್ರಶ್ನೆ ಐವತ್ತ ಎರಡನೆಯದು ಈ ಕೆಳಗಿನ ಪದಗಳಲ್ಲಿ ಡ್ಯಾಶ್ ಅವ್ಯಯ ಪದವಲ್ಲ ಚೆನ್ನಾಗಿ ಮೆಲ್ಲಗೆ ಸುಮ್ಮನೆ ಮನೆ ಅಂತ ಹೇಳಿ ಇದೆ ಸೊ ಇದರಲ್ಲಿ ಅವ್ಯಯ ಪದ ಅಲ್ಲದೆ ಇರುವಂಥದ್ದು ಉತ್ತರ ನಾಲ್ಕು ಮನೆ ಐವತ್ತ್ಮೂರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬ ಪ್ರಾಚೀನವಾದ ಕೃತಿ ಆಪ್ಷನ್ಸ್ ಹೀಗಿದೆ ಕವಿರಾಜಮಾರ್ಗ ವಡ್ಡಾರಾಧನೆ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಇಲ್ಲಿ ಉತ್ತರ ಒಂದು ಕವಿರಾಜ ಮಾರ್ಗ ಐವತ್ನಾಲ್ಕು ಕರ್ನಾಟಕದ ಶಿವಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಊರು ಧರ್ಮಸ್ಥಳ ತುಮಕೂರು ಗದಗ ಗೋಕರ್ಣ ಇಲ್ಲಿ ಉತ್ತರ ಒಂದು ಧರ್ಮಸ್ಥಳ ಕನ್ನಡದಲ್ಲಿ ಜ್ಞಾನಬೋಧಕ ಎಂಬ ಪತ್ರಿಕೆಯನ್ನು ಡ್ಯಾಶ್ರವರು ಸ್ಥಾಪಿಸಿದರು ವೆಂಕಟ ರಂಗೋಕಟ್ಟಿ ಹರಡೇಕರ್ ಮಂಜಪ್ಪ ಬಸಪ್ಪ ಶಾಸ್ತ್ರಿ ಆಲೂರು ವೆಂಕಟರಾಯ ಇಲಿ ಉತ್ತರ ನಾಲ್ಕು ಆಲೂರು ವೆಂಕಟರಾಯ ಐವತ್ತಾರು ಹದಿನಾಲ್ಕು ಸಾಲಿನ ಕವಿತೆಗೆ ಡ್ಯಾಶ್ ಎನ್ನುತ್ತಾರೆ ಷಟ್ಪದಿ ಸೊನೆಟ್ ಕಂದ ಕಥನ ಕವನ ಇಲಿ ಉತ್ತರ ಎರಡು ಸೋನೆಟ್ ಐವತ್ತೇ ಏಳು ಮೂಲ ಧಾತುವಿಗೆ ಪ್ರತ್ಯಯ ಸೇರಿದಾಗ ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಹೀಗಿದೆ ಸಾಧಿತ ಧಾತು ಮೂಲಪದ ಕ್ರಿಯಾಪದ ಆಖ್ಯಾತ ಪ್ರತ್ಯಯ ಇಲ್ಲಿ ಉತ್ತರ ಮೂರು ಕ್ರಿಯಾಪದ ಐವತ್ತೆಂಟು ಡ್ಯಾಶ್ ಸಾರಿ ಮಾಡನು ಇದು ಡ್ಯಾಶ್ ಕ್ರಿಯಾಪದವಾಗಿದೆ ನಿಷೇಧಾರ್ಥಕ ವಿದ್ಯಾರ್ಥಕ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಇಲಿ ಉತ್ತರ ಒಂದು ನಿಷೇಧಾರ್ಥಕ ಐವತ್ತೊಂಬತ್ತು ಜೋಗಿ ಪದದ ತತ್ಸಮರೂಪ ಭೋಗಿ ಗೂಗಿ ಯೋಗಿ ಜೋಗ ಉತ್ತರ ಮೂರು ಯೋಗಿ ಅರವತ್ತು ಆದ್ಯವಚನಕಾರ ಜೇಡರ ದಾಸಿಮಯ್ಯನ ಅಂಕಿತ ಗುಹೇಶ್ವರ ರಾಮನಾಥ ಆದಿಕೇಶವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಉತ್ತರ ಎರಡು ರಾಮನಾಥ ಹಾಗೆಯೇ ಸೂಚನೆ ಮುಂದಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಅರವತ್ತೈದು ಪದಗಳು ಕ್ರಮಬದ್ಧವಾಗಿಲ್ಲ ಅವು ಅರ್ಥಪೂರ್ಣವಾಗುವಂತೆ ಗೆರೆ ಎಳೆದು ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ ಅಂತ ಹೇಳಿ ಇದೆ ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ ಅರವತ್ತೊಂದನೆಯದು ಇದರಲ್ಲಿ ಗುಲಾಬಿ ಸುಂದರವಾದ ಬಹು ಪುಷ್ಪ ಅಂತ ಹೇಳಿ ಇದೆ ಇಲ್ಲಿ ಉತ್ತರ ಆಪ್ಷನ್ಸ್ ಇದೆ ನೋಡಿ ಕ್ಯೂ ಆರ್ ಪಿ ಎಸ್ ಆರ್ ಕ್ಯೂ ಎಸ್ ಪಿ ಪಿ ಕ್ಯೂ ಆರ್ ಎಸ್ ಎಸ್ ಪಿ ಕ್ಯೂ ಆರ್ ಇಲ್ಲಿ ಉತ್ತರ ಎರಡು ಆರ್ ಕ್ಯೂ ಎಸ್ ಪಿ ಅಂತ ಹೇಳಿ ಇದೆ ಹೇಗೆ ನೋಡಿ ಬಹು ಸುಂದರವಾದ ಪುಷ್ಪ ಗುಲಾಬಿ ಅಂತ ಹೇಳಿ ಆಗ್ತದೆ ಅರವತ್ತ ಎರಡು ಬಾರದವಳು ಕುಣಿಯಲಿಕ್ಕೆ ಡೊಂಕೆಂದಳು ನೆಲ ಆಪ್ಷನ್ಸ್ ಹೀಗಿದೆ ಆರ್ ಎಸ್ ಪಿ ಕ್ಯೂ ಎರಡು ಕ್ಯೂ ಪಿ ಎಸ್ ಆರ್ ಮೂರು ಕ್ಯೂ ಆರ್ ಪಿ ಎಸ್ ನಾಲ್ಕು ಪಿ ಕ್ಯೂ ಆರ್ ಎಸ್ ಇಲ್ಲಿ ಉತ್ತರ ಕ್ಯೂ ಪಿ ಎಸ್ ಆರ್ ಆಗುತ್ತೆ ಹೇಗೆ ನೋಡೋಣ ಕುಣಿಯಲಿಕ್ಕೆ ಬಾರದವಳು ಡೊಂಕೆಂದಳು ನೆಲ ಡೊಂಕೆಂದಳು ಅಂತ ಹೇಳಿ ಆಗ್ತದೆ ಹಾಗಾಗಿ ಉತ್ತರ ಎರಡು ಕ್ಯೂ ಪಿ ಎಸ್ ಆರ್ ಅರವತ್ತ ಮೂರು ಪಂಪ ಕನ್ನಡದ ಪೊನ್ನ ಮತ್ತು ರನ್ನರು ರತ್ನತ್ರಯರು ಅಂತ ಹೇಳಿ ಇದೆ ಇಲ್ಲಿ ಆಪ್ಷನ್ಸ್ ಹೇಗಿದೆ ನೋಡಿ ಪಿ ಎಸ್ ಆರ್ ಕ್ಯೂ ಆರ್ ಕ್ಯೂ ಪಿ ಎಸ್ ಪಿ ಆರ್ ಕ್ಯೂ ಎಸ್ ಎಸ್ ಕ್ಯೂ ಪಿ ಆರ್ ಇಲ್ಲಿ ಉತ್ತರ ಮೂರು ಪಿ ಆರ್ ಕ್ಯೂ ಎಸ್ ಹೇಗೆ ನೋಡಿ ಪಂಪ ಪೊನ್ನ ಮತ್ತು ರನ್ನರು ಕನ್ನಡದ ರತ್ನತ್ರಯರು ಸರಿಯಾದ ವಾಕ್ಯ ಆಗುತ್ತೆ ಸೊ ಅರವತ್ತ ಮೂರಾಯಿತು ಈಗ ನೋಡಿ ಅರವತ್ತ ನಾಲ್ಕನೆಯ ಪ್ರಶ್ನೆ ಇಂಧನವನ್ನು ಉಳಿಸಿರಿ ಸ್ವಾವಲಂಬನೆಗೆ ಭಾರತದ ಇಂಧನ ಅತ್ಯಮೂಲ್ಯವಾದುದು ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಆರ್ ಕ್ಯೂ ಪಿ ಎಸ್ ಆರ್ ಎಸ್ ಪಿ ಕ್ಯೂ ಎಸ್ ಕ್ಯೂ ಆರ್ ಪಿ ಪಿ ಆರ್ ಕ್ಯೂ ಎಸ್ ಇಲ್ಲಿ ಉತ್ತರ ನಾಲ್ಕು ಪಿ ಆರ್ ಕ್ಯೂ ಎಸ್ ಆಗುತ್ತೆ ಹೇಗೆ ನೋಡಿ ಇಂಧನವನ್ನು ಉಳಿಸಿರಿ ಭಾರತದ ಸ್ವಾವಲಂಬನೆಗೆ ಇಂಧನ ಅತ್ಯಮೂಲ್ಯವಾದುದು ಹಾಗಾಗಿ ಉತ್ತರ ನಾಲ್ಕು ಪಿ ಆರ್ ಕ್ಯೂ ಎಸ್ ಅರವತ್ತೈದು ವಿಮರ್ಶೆ ಎಂದರೆ ಬೆಲೆ ಕಟ್ಟುವ ಕೆಲಸ ಒಂದು ಕೃತಿಯನ್ನು ವಿಶ್ಲೇಷಿಸುವ ವಿವರಿಸುವ ವ್ಯಾಖ್ಯಾನಿಸುವ ಇಲ್ಲಿ ಆಪ್ಷನ್ಸ್ ಹೇಗಿದೆ ಆರ್ ಎಸ್ ಪಿ ಕ್ಯೂ ಪಿ ಆರ್ ಎಸ್ ಕ್ಯೂ ಕ್ಯೂ ಆರ್ ಪಿ ಎಸ್ ಕ್ಯೂ ಪಿ ಎಸ್ ಆರ್ ಅಂತ ಹೇಳಿ ಇದೆ ಸೊ ಇಲ್ಲಿ ಉತ್ತರ ಎರಡು ಪಿ ಆರ್ ಎಸ್ ಕ್ಯೂ ಆಗುತ್ತೆ ಹೇಗೆ ನೋಡೋಣ ಬನ್ನಿ ವಿಮರ್ಶೆ ಎಂದರೆ ಒಂದು ಕೃತಿಯನ್ನು ವಿಶ್ಲೇಷಿಸುವ ವಿವರಿಸುವ ವ್ಯಾಖ್ಯಾನಿಸುವ ಬೆಲೆ ಕಟ್ಟುವ ಕೆಲಸ ಆಗಿದೆ ಅಂತ ಹೇಳಿ ಆಗುತ್ತೆ ಸೊ ಇಲ್ಲಿ ಸೂಚನೆ ನೋಡಿ ಈ ಕೆಳಗೆ ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ವಾಕ್ಯಗಳನ್ನು ಕೊಡಲಾಗಿದ್ದು ಈ ವಾಕ್ಯಗಳು ಸ್ಥಾನಪಲ್ಲಟ ಆಗಿದೆ ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು ಅಂತ ಹೇಳಿ ಇದೆ ಇಲ್ಲಿ ನೋಡಿ ಅರವತ್ತ ಆರನೇ ಒಂದು ಪ್ರಶ್ನೆ ಕನ್ನಡವು ಕರ್ನಾಟಕದ ಆಡಳಿತ ಭಾಷೆ ಎಂದು ಸರ್ಕಾರ ಘೋಷಿಸಿದ್ದರೂ ಅದು ಕಾರ್ಯರೂಪಕ್ಕೆ ಬರದೇ ಸುತ್ತೋಲೆಯಾಗಿಯೇ ಉಳಿದಿದೆ ಈ ಬಗ್ಗೆ ಸರ್ಕಾರ ತುರ್ತು ಆದೇಶ ಹೊರಡಿಸಿ ಅದು ಕಾರ್ಯರೂಪಕ್ಕೆ ಬರುವಂತೆ ಜಾಗೃತ ದಳವನ್ನು ರಚಿಸಬೇಕು ನ್ಯಾಯಾಂಗ ರಂಗ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಗೆ ಮೊದಲು ಮನ್ನಣೆ ದೊರೆಯಬೇಕು ಕನ್ನಡ ಬಳಸದ ಅಧಿಕಾರಿಗಳ ವಿರುದ್ಧ ತುರ್ತಾಗಿ ಕ್ರಮ ಜರುಗಿಸಬೇಕಾಗಿದೆ ಇಲ್ಲಿ ಆಪ್ಷನ್ಸ್ ಪಿ ಕ್ಯೂ ಆರ್ ಎಸ್ ಪಿ ಆರ್ ಕ್ಯೂ ಎಸ್ ಆರ್ ಕ್ಯೂ ಪಿ ಎಸ್ ಎಸ್ ಪಿ ಕ್ಯೂ ಆರ್ ಅಂತ ಹೇಳಿ ಇದೆ ಇಲ್ಲಿ ಉತ್ತರ ಎರಡು ಪಿ ಆರ್ ಕ್ಯೂ ಎಸ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಅದರ ಅರವತ್ತೇಳನೆಯದು ಅದರ ಒಂದೊಂದು ಕೊಂಬೆಯು ಬಲ್ಮರದಂತೆ ಕೈ ಚಾಚಿರುತ್ತದೆ ಅದರ ಗಾತ್ರವು ಏಳೆಂಟು ಜನರು ತಬ್ಬಿದರೂ ಸಾಲದು ಹಳ್ಳಿಯ ಹೊರಗಡೆ ಒಂದು ಹೆಮ್ಮರವಿರುತ್ತದೆ ಎತ್ತರವೂ ಕೊರಳು ಸೋತು ಕಣ್ಣು ದಣಿಯುವಷ್ಟು ಆಪ್ಷನ್ಸ್ ಹೇಗಿದೆ ಆರ್ ಕ್ಯೂ ಎಸ್ ಪಿ ಆರ್ ಪಿ ಎಸ್ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಕ್ಯೂ ಪಿ ಎಸ್ ಇಲ್ಲಿ ಉತ್ತರ ಆಪ್ಷನ್ ಒಂದು ಆರ್ ಕ್ಯೂ ಎಸ್ ಪಿ ಆಗುತ್ತದೆ ಅರವತ್ತೆಂಟು ಪ್ರಾಮಾಣಿಕ ಪ್ರಯತ್ನದಿಂದ ಎಂತಹ ಕಠಿಣ ಕಾರ್ಯವನ್ನು ಸುಲಭವಾಗಿ ಸಾಧಿಸಬಹುದು ಎಂಬ ವಿಶ್ವಾಸವಿರಬೇಕು ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಿರಬಾರದು ನಿಮ್ಮ ಕಾರ್ಯಕ್ಕೆ ಅಂಥವರು ತಡೆಯನ್ನು ಉಂಟು ಮಾಡ್ತಾರೆ ಯಾಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾರದವರು ಇರ್ತಾರೆ ಆಪ್ಷನ್ಸ್ ಹೇಗಿದೆ ಪಿ ಕ್ಯೂ ಆರ್ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ಎಸ್ ಆರ್ ಪಿ ಆರ್ ಪಿ ಕ್ಯೂ ಎಸ್ ಇಲ್ಲಿ ಉತ್ತರ ಮೂರು ಕ್ಯೂ ಎಸ್ ಪಿ ಅರವತ್ತೊಂಬತ್ತು ಪಾರ್ಥೇನಿಯಂ ಹುಲ್ಲಿನಂತೆ ಮೌಢ್ಯವೂ ಸಹ ಯಾರ ನಿಯಂತ್ರಣಕ್ಕೂ ಸಿಗದೆ ನಿರಂತರವಾಗಿ ಬೆಳೆಯುತ್ತಿದೆ ಇಂದಿನ ಶಿಕ್ಷಣ ಪದ್ಧತಿಯು ಅವಿದ್ಯಾವಂತ ಮೂಢಭಕ್ತಿಯ ವ್ಯಕ್ತಿಯನ್ನು ವಿದ್ಯಾವಂತ ಮೂಢಭಕ್ತಿಯ ವ್ಯಕ್ತಿಯನ್ನಾಗಿ ಪರಿವರ್ತಿಸುತ್ತಿದೆ ಅವಿದ್ಯಾವಂತ ಮೂಢಭಕ್ತಿಯ ವ್ಯಕ್ತಿಗಿಂತ ಮೂಢಭಕ್ತಿಯುಳ್ಳ ವಿದ್ಯಾವಂತ ವ್ಯಕ್ತಿಯು ಸಮಾಜಕ್ಕೆ ಹೆಚ್ಚು ಅಪಾಯಕಾರಿಯೆಂದರೆ ತಪ್ಪಾಗಲಾರದು ಮೌಢ್ಯವೂ ಸಹ ಯಾವ ನಿಯಂತ್ರಣಕ್ಕೂ ಸಿಗದೆ ನಿರಂತರವಾಗಿ ಬೆಳೆಯುತ್ತಿದೆ ಇಲ್ಲಿ ಕ್ಯೂ ಪಿ ಎಸ್ ಆರ್ ಕ್ಯೂ ಆರ್ ಪಿ ಎಸ್ ಪಿ ಕ್ಯೂ ಆರ್ ಎಸ್ ಆರ್ ಕ್ಯೂ ಎಸ್ ಪಿ ಇಲ್ಲಿ ಆಪ್ಷನ್ ಎರಡು ಕ್ಯೂ ಆರ್ ಪಿ ಎಸ್ ಉತ್ತರ ಸರಿಯಾದದ್ದಾಗಿದೆ ಎಪ್ಪತ್ತು ಆಗಲೇ ಹಳ್ಳಿಯ ಹೆಂಗಸರು ಎದ್ದು ಬೀಸುವುದಕ್ಕೆ ಮೊದಲು ಮಾಡುವರು ಬೀಸುವ ವೇಳೆಯೆಂದರೆ ಸಾಮಾನ್ಯವಾಗಿ ರಾತ್ರಿಯ ಕೊನೆಯ ಜಾವದ ಸಮಯ ಎಲ್ಲ ಪ್ರಾಣಿಗಳಿಗೂ ಸಕ್ಕರೆಯ ನಿದ್ದೆ ಕಾಲವದು ಆಗ ಎಲ್ಲೆಲ್ಲಿಯೂ ಶಾಂತತೆಯ ಸಾಮ್ರಾಜ್ಯವು ನೆಲೆಗೊಂಡಿರುವುದು ಆರ್ ಎಸ್ ಪಿ ಕ್ಯೂ ಕ್ಯೂ ಆರ್ ಎಸ್ ಪಿ ಎಸ್ ಪಿ ಆರ್ ಕ್ಯೂ ಕ್ಯೂ ಎಸ್ ಆರ್ ಪಿ ಇಲ್ಲಿ ಆಪ್ಷನ್ ಎರಡು ಕ್ಯೂ ಆರ್ ಎಸ್ ಪಿ ಆಗಿದೆ ಕೆಳಗೆ ಕೊಡಲಾದ ಗಾದೆಗಳ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ ಅಂತ ಹೇಳಿದೆ ಎಪ್ಪತ್ತೊಂದು ಕಪ್ಪೆ ಹಿಡಿದು ಡ್ಯಾಶ್ ಹಾಕಿದಂಗೆ ಮಡಕೆಗೆ ತಕ್ಕಡಿಗೆ ಚಕ್ಕಡಿಗೆ ಬಾವಿಗೆ ಕಪ್ಪೆ ಹಿಡಿದು ತಕ್ಕಡಿಗೆ ಹಾಕಿದಂತೆ ಇಲ್ಲಿ ಉತ್ತರ ಎರಡು ತಕ್ಕಡಿಗೆ ಎಪ್ಪತ್ತೆರಡು ತುಸು ತಿಂದರೂ ಡ್ಯಾಶ್ ತಿನ್ನಬಾರದು ಗಾದೆಯನ್ನು ಪೂರ್ಣಗೊಳಿಸಿರಿ ವಿಷ ಕಸ ಸಿಹಿ ಉಪ್ಪು ಇಲ್ಲಿ ತುಸು ತಿಂದರೂ ಕಸ ತಿನ್ನಬಾರದು ಉತ್ತರ ಎರಡು ಕಸ ಎಪ್ಪತ್ತ್ಮೂರು ಊಟಕ್ಕೆ ಮುಂದಿರಬೇಕು ಡ್ಯಾಶ್ ಹಿಂದಿರಬೇಕು ಆಟಕ್ಕೆ ನೋಟಕ್ಕೆ ತಿಂಡಿಗೆ ಸ್ನಾನಕ್ಕೆ ಇಲ್ಲಿ ಉತ್ತರ ನಾಲ್ಕು ಸ್ನಾನಕ್ಕೆ ಹಿಂದಿರಬೇಕು ಎಮ್ಮೆ ಮೇಲೆ ಡ್ಯಾಶ್ ಹುಯ್ದಂಗೆ ನೀರು ಮೇಳೆ ಮಳೆ ಕೆಂಡ ಇಲ್ಲಿ ಎಮ್ಮೆ ಮೇಲೆ ಮಳೆ ಹುಯ್ದಂಗೆ ಉತ್ತರ ಮೂರು ಮಳೆ ಕೆಳಗೆ ಕೊಡಲಾದ ಒಗಟುಗಳನ್ನು ಬಿಡಿಸಿ ಉತ್ತರ ಗುರುತಿಸಿ ಎಪ್ಪತ್ತೈದು ಸಾವಿರ ಕಣ್ಣಿನ ಸರದಾರನಾದರೂ ನೋಡುವುದು ಎರಡು ಕಣ್ಣಿನಲ್ಲಿ ಜರಡಿ ಕೊಳಲು ನವಿಲು ಗಡಿಯಾರ ಇಲ್ಲಿ ಉತ್ತರ ಮೂರು ನವಿಲು ನವಿಲಿನ ಗರಿಯಲ್ಲಿ ಸಾವಿರ ಕಣ್ಣಿನ ಚಿತ್ರವಿರುತ್ತದೆ ಹಾಗಾಗಿ ಅದು ಆಗಿದೆ ಎಪ್ಪತ್ತಾರು ಸಂತೆ ತುಂಬ ಅವ್ವ ಮಗಳದೇ ದರ್ಬಾರು ಸೇರು ಪಾವು ತಟ್ಟೆ ಚೊಂಬು ಕೊಂಬು ಕಹಳೆ ಸೂಜಿ ದಾರ ಇಲ್ಲಿ ಉತ್ತರ ಒಂದು ಸೇರು ಮತ್ತು ಪಾವು ಸಂತೆ ತುಂಬ ಸೇರುಪಾವುಗಳಿಂದನೇ ಅಳತೆಯನ್ನು ಮಾಡಿ ಕೊಡ್ತಾರೆ ಹಾಗಾಗಿ ಸೇರು ಪಾವು ಉತ್ತರ ಸರಿಯಾದದ್ದಾಗಿದೆ ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಗುರುತಿಸಿ ಎಪ್ಪತ್ತೇಳು ಸದ್ ಬಳಕೆ ಈ ಪದವನ್ನು ಬಿಡಿಸಿ ಬರೆಯಿರಿ ಆಪ್ಷನ್ಸ್ ಹೀಗಿದೆ ಸದ್ ಪ್ಲಸ್ ಬಳಕೆ ಸದ ಪ್ಲಸ್ ಬಳಕೆ ಸದ್ ಪ್ಲಸ್ ಬಳಕೆ ಸತ್ ಪ್ಲಸ್ ಬಳಕೆ ಇಲ್ಲಿ ಆಪ್ಷನ್ ನಾಲ್ಕು ಸತ್ ಪ್ಲಸ್ ಬಳಕೆ ಎಪ್ಪತ್ತೆಂಟು ಬರೆಯಲಿಲ್ಲ ಎಂಬುದು ಡ್ಯಾಶ್ ಪದ ಆಗಿದೆ ಸಾಮಾನ್ಯ ರೂಪ ಕ್ರಿಯಾಪದ ನಿಷೇಧಾರ್ಥಕ ಗುಣವಾಚಕ ಇಲ್ಲಿ ಉತ್ತರ ಎರಡು ಕ್ರಿಯಾಪದ ಎಪ್ಪತ್ತೊಂಬತ್ತು ಬೊಂಬಾಯಿ ಬೋಂಡ ಎಂಬುದು ಡ್ಯಾಶ್ ವಿಶೇಷಣ ಸಂಜ್ಞಾವಾಶ್ ಸಂಜ್ಞಾವಾಚಕ ವಿಶೇಷಣ ಗುಣವಾಚಕ ವಿಶೇಷಣ ನಿರ್ದಿಷ್ಟವಾಚಕ ವಿಶೇಷಣ ಪರಿಮಾಣವಾಚಕ ವಿಶೇಷಣ ಇಲ್ಲಿ ಉತ್ತರ ಮೂರು ನಿರ್ದಿಷ್ಟವಾಚಕ ವಿಶೇಷಣ ಎಂಬತ್ತು ಕುರುಕ್ಷೇತ್ರ ಎಂಬ ಪದದಲ್ಲಿನ ತ್ರ ಎಂಬ ಅಕ್ಷರವು ಡ್ಯಾಶ್ ಆಗಿದೆ ಇಲ್ಲಿ ದಪ್ಪ ಅಕ್ಷರ ಒತ್ತಕ್ಷರ ಮಹಾಪ್ರಾಣಾಕ್ಷರ ದೀರ್ಘ ಅಕ್ಷರ ಇಲ್ಲಿ ಉತ್ತರ ಎರಡು ಒತ್ತಕ್ಷರ ಎಂಬತ್ತೊಂದು ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಪದವನ್ನು ರಚಿಸಿದ ಕವಿ ಕುವೆಂಪು ಡಿ ಎಸ್ ಕರ್ಕಿ ಚನ್ನವೀರ ಕಣವಿ ದರಾಬೇಂದ್ರೆ ಇಲ್ಲಿ ಉತ್ತರ ನಾಲ್ಕು ದರಾಬೇಂದ್ರೆ ಎಂಬತ್ತೆರಡು ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಡ್ಯಾಶ್ ಕವಿಯ ಕಾವ್ಯದ ಸಾಲುಗಳಾಗಿವೆ ಇಲ್ಲಿ ಬರಗೂರು ರಾಮಚಂದ್ರಪ್ಪ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಚಂದ್ರಶೇಖರ ಕಂಬಾರ ಇಲ್ಲಿ ಉತ್ತರ ಮೂರು ಜಿ ಎಸ್ ಶಿವರುದ್ರಪ್ಪ ಎಂಬತ್ತ ಮೂರು ಮುಸುರೆ ಕೈಯಿಂದ ಕಾಗೆ ಹೊಡೆಯುವುದಿಲ್ಲ ಇದರ ಅರ್ಥ ಏನೆಂದರೆ ಕೈ ತೊಳೆದುಕೊಳ್ಳನು ಕಾಗೆಗೆ ಮುಸುರೆ ಹಾಕವನು ಹಾಕುವನು ಜಿಪುಣ ದಾನಸೂರ ಇಲ್ಲಿ ಉತ್ತರ ಮೂರು ಜಿಪುಣ ಎಂಬತ್ನಾಲ್ಕು ಬಾಲಕ ಚೆಂಡನ್ನು ಎಸೆದನು ಈ ವಾಕ್ಯದಲ್ಲಿ ಚೆಂಡನ್ನು ಪದದಲ್ಲಿನ ವಿಭಕ್ತಿ ಪ್ರತ್ಯಯ ತೃತೀಯ ದ್ವಿತೀಯ ಸಪ್ತಮಿ ಚತುರ್ಥಿ ಇಲ್ಲಿ ಉತ್ತರ ಎರಡು ದ್ವಿತೀಯ ಸಪ್ತ ಪ್ಲಸ್ ಪದಿ ಸಪ್ತಪದಿ ಎಂಬುದು ಡ್ಯಾಶ್ ಸಮಾಸವಾಗಿದೆ ಇಲಿ ಉತ್ತರ ಒಂದು ಅಂಶಿ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ಕರ್ಮಧಾರೆಯ ಸಮಾಸ ಇಲಿ ಉತ್ತರ ಎರಡು ದ್ವಿಗು ಸಮಾಸ ಸಂಚಿ ಹೊನ್ನಮ್ಮ ರಚಿಸಿದ ಹದಿಪದೆಯ ಧರ್ಮ ಎಂತಹ ಕಾವ್ಯ ಷಟ್ಪದಿ ಕಾವ್ಯ ಶೃಂಗಾರ ಕಾವ್ಯ ಚಂಪು ಕಾವ್ಯ ಸಾಂಗತ್ಯ ಕಾವ್ಯ ಇಲ್ಲಿ ಉತ್ತರ ನಾಲ್ಕು ಸಾಂಗತ್ಯ ಕಾವ್ಯ ಎಂಬತ್ತೇಳು ಪಯಣ ಈ ಪದದ ಮೂಲ ರೂಪ ಪಯಣ ಪ್ರಯಾಣ ಪ್ರಧಾನ ಪ್ರಣಯ ಇಲ್ಲಿ ಉತ್ತರ ಎರಡು ಪ್ರಯಾಣ ಎಂಬತ್ತೆಂಟು ಮಳೆಗಾಲ ಎಂಬುದು ಡ್ಯಾಶ್ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಅಂಶಿ ಸಮಾಸ ಕರ್ಮಧಾರೆಯ ಸಮಾಸ ಇಲ್ಲಿ ಉತ್ತರ ಎರಡು ತತ್ಪುರುಷ ಸಮಾಸ ಎಂಬತ್ತೊಂಬತ್ತು ತಾಳುವಿಕೆಗಿಂತ ತಪವೂ ಇಲ್ಲ ಕೀರ್ತನಕಾರರು ಡ್ಯಾಶ್ ಕನಕದಾಸರು ಪುರಂದರದಾಸರು ಸರ್ವಜ್ಞ ವಾದಿರಾಜರು ಇಲ್ಲಿ ಉತ್ತರ ಎರಡು ಕನಕದಾಸರು ತೊಂಬತ್ತು ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧ ಪದವನ್ನು ಗುರುತಿಸಿ ಅಂತ ಹೇಳಿ ಇದೆ ವಿದ್ರೂಪ ತದ್ರೂಪ ಸುದ್ರೂಪ ಸುರೂಪ ಕುರೂಪ ಇಲ್ಲಿ ಉತ್ತರ ಒಂದು ತದ್ರೂಪ ಈ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನ ಓದಿ ಅರ್ಥಗ್ರಹಿಸಿ ಕೆಳ ಕೆಳ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಗುರುತಿಸಿ ಅಂತ ಹೇಳಿ ಇದೆ ಉದೃತ ಭಾಗ ಇದೆ ಸ್ನೇಹಿತರೆ ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ ಹಾಗೆಯೇ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಬನ್ನಿ ಉದೃತ ಭಾಗದ ಮೇರೆಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಕವಿಗಳ ಪ್ರಕಾರ ಭಾಷೆ ಬೆಳವಣಿಗೆಗೆ ಸಾಮಾಜಿಕ ರಾಜಕೀಯದವರು ಸೈನಿಕರು ಚಿಂತಕನ ಅನಿಸಿಕೆಯಂತೆ ಭಾಷೆ ಬೆಳೆಯಬೇಕಾದರೆ ಪಾರ್ಲಿಮೆಂಟ್ ಸಹಕಾರಿಯಾಗುತ್ತದೆ ಕವಿಗಳ ಪ್ರಕಾರ ಭಾಷೆ ಬೆಳವಣಿಗೆಗೆ ಸೈನ್ಯ ಆರ್ಥಿಕತೆ ಕಾರಣ ನೀಡಿರುವ ವಾಕ್ಯಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಅಂತ ಇದೆ ಎ ಮಾತ್ರ ಎ ಮತ್ತು ಬಿ ಮಾತ್ರ ಬಿ ಮತ್ತು ಸಿ ಮಾತ್ರ ಎ ಬಿ ಮತ್ತು ಸಿ ಇಲ್ಲಿ ಉತ್ತರ ಎರಡು ಎ ಮತ್ತು ಬಿ ಮಾತ್ರ ಆಗಿದೆ ತೊಂಬತ್ತ ಮೂರು ಸಾಮಾನ್ಯವಾಗಿ ಕನ್ನಡವನ್ನು ಬೆಳೆಸುವ ಜವಾಬ್ದಾರಿ ಯಾರ ಮೇಲಿದೆ ಎಂದು ಹೀಗೂ ಹೇಳ ಸಾರಿ ತೊಂಬತ್ತ ಎರಡು ಉದೃತ ಭಾಗದ ಮೇರೆಗೆ ಈ ಯಾವ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನ ಹೊಂದಿದೆ ಕನ್ನಡ ಭಾಷೆಯು ಒಂದು ಹಿಂದಿ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನ ಮರಾಠಿ ಭಾಷೆಗೂ ಮೇಲಿನದು ಯಾವುದೂ ಅಲ್ಲ ಇಲ್ಲಿ ಉತ್ತರ ಒಂದು ಕನ್ನಡ ಭಾಷೆಯು ಒಂದು ಶಾಸ್ತ್ರೀಯ ಸ್ಥಾನಮಾನ ಹೊಂದಿದೆ ಇಲ್ಲಿ ತೊಂಬತ್ತ ಮೂರು ಸಾಮಾನ್ಯವಾಗಿ ಕನ್ನಡವನ್ನು ಬೆಳೆಸುವ ಜವಾಬ್ದಾರಿ ಯಾರ ಮೇಲಿದೆ ಎಂದು ಹೀಗೂ ಹೇಳಬಹುದು ಅವರು ತುಂಬ ಯುವಕರಾದ್ದರಿಂದ ಅವರು ಜವಾಬ್ದಾರಿವಂತರು ಯುವ ಜನಾಂಗದ ಮೇಲಿದೆ ಯುವಕರೇ ಸ್ವತಃ ಜವಾಬ್ದಾರಿಯನ್ನು ಹೊರಬೇಕು ಯುವಕರ ಮೇಲೆ ಕಾನೂನಿನ ಮೂಲಕ ಜವಾಬ್ದಾರಿಯನ್ನು ಹೊರಿಸಬೇಕು ಇಲ್ಲಿ ಉತ್ತರ ಮೂರು ಯುವಕರೇ ಸ್ವತಃ ಜವಾಬ್ದಾರಿಯನ್ನು ಹೊರಬೇಕು ತೊಂಬತ್ತ ನಾಲ್ಕು ದಾರ್ಶನಿಕ ಎಂದರೇನು ಆತ ತನ್ನ ಕೃತಿಯಲ್ಲಿ ಏನು ಬೆಳೆದರೆ ಭಾಷೆ ಬೆಳೆಯುವುದು ಹಾಗೂ ಉದ್ಧತ ಭಾಗದಂತೆ ಶಿಥಿಲ ಎಂದರೇನು ಒಂದು ಸಾಹಿತ್ಯದ ಪ್ರಕಾರ ಕವಿ ಸಂಸ್ಕೃತಿ ಬೆಳೆದರೆ ಭಾಷೆ ತೀರ ಹಾಳಾಗುವುದನ್ನು ಒಂದು ಸಾಹಿತ್ಯದ ಪ್ರಕಾರ ಚಿಂತಕ ಸಂಸ್ಕೃತಿ ಬೆಳೆದರೆ ಭಾಷೆ ಬೆಳೆಯುವುದಿಲ್ಲ ಭಾಷೆ ಪೂರ್ಣ ಪ್ರಮಾಣದಲ್ಲಿ ಹಾಳಾಗುವುದನ್ನು ಒಂದು ಸಾಹಿತ್ಯದ ಪ್ರಕಾರ ಕವಿ ಹಾಗೂ ಚಿಂತಕ ಸಂಸ್ಕೃತಿ ಬೆಳೆದರೆ ಭಾಷೆ ಬೆಳೆಯುವುದಿಲ್ಲ ಭಾಷೆ ಸ್ವಲ್ಪ ಹಾಳಾಗುವುದನ್ನು ಆತ ಇತಿಹಾಸಕಾರನಂತೆ ಭಾಷೆ ಬೆಳೆದರೆ ಸಂಸ್ಕೃತಿ ಹಾಳಾಗುವುದು ಭಾಷೆ ಹಾಳಾಗದೆ ಇರುವುದು ಇಲ್ಲಿ ಉತ್ತರ ಎರಡನೇದು ಒಂದು ಸಾಹಿತ್ಯದ ಪ್ರಕಾರ ಚಿಂತಕ ಸಂಸ್ಕೃತಿ ಬೆಳೆದರೆ ಭಾಷೆ ಬೆಳೆಯುವುದಿಲ್ಲ ಭಾಷೆ ಪೂರ್ಣ ಪ್ರಮಾಣದಲ್ಲಿ ಹಾಳಾಗುವುದನ್ನು ಸೂಚನೆ ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಹೇಳಿ ಇದೆ ತೊಂಬತ್ತೈದು ಇವರಂ ಪ್ರಾಣಪ್ರಿಯಂ ಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೆ ನೆವಮೆನೆ ಕಂದ ಈ ಪದ್ಯ ಗೆ ಉದಾಹರಣೆಯಾಗಿದೆ ಷಟ್ಪದಿ ಭಾಮಿನಿ ಲಯ ತ್ರಿಪದಿ ಕಂದ ಇಲ್ಲಿ ಉತ್ತರ ನಾಲ್ಕು ಕಂದ ತೊಂಬತ್ತಾರು ಈ ಕೆಳಗಿನವುಗಳಲ್ಲಿ ಔಷ್ಯ ಧ್ವನಿಯಾಗಿರುವುದು ಕ ಗ ಛ ಡ ಪ ಬ ಉತ್ತರ ನಾಲ್ಕು ಪ ಬ ತೊಂಬತ್ತೇಳು ಜನಕಂಗೆ ನಾವಾನ್ಯರಲ್ಲ ಇಲ್ಲಿ ಜನಕಂಗೆ ಎಂಬುದು ಡ್ಯಾಶ್ ವಿಭಕ್ತಿ ಪ್ರಥಮ ಚತುರ್ಥಿ ದ್ವಿತೀಯ ಸಪ್ತಮಿ ಇಲ್ಲಿ ಉತ್ತರ ಎರಡು ಚತುರ್ಥಿ ವಿಭಕ್ತಿ ತೊಂಬತ್ತೆಂಟು ಪಂಚಮ್ ಪಂಚಮ ವಿಭಕ್ತಿಯು ಡ್ಯಾಶ್ ಕಾರಕ ಒಂದು ಕರ್ಮಕಾರಕ ಕರ್ತೃಕಾರಕ ಆಪಾದನಕಾರಕ ಸಂಬಂಧಕಾರಕ ಇಲ್ಲಿ ಉತ್ತರ ಮೂರು ಆಪಾದನಾಕಾರಕ ತೊಂಬತ್ತೊಂಬತ್ತು ಅಲ್ಪಡು ಎಂಬ ಪ್ರತ್ಯಯವನ್ನು ಡ್ಯಾಶ್ಗೆ ಸೇರಿಸುತ್ತೇವೆ ಕರ್ಮಪದ ಕಾಲಸೂಚಕ ಪ್ರತ್ಯಯ ಕ್ರಿಯಾಪದ ಧಾತು ಕರ್ತೃಪದ ಇಲ್ಲಿ ಉತ್ತರ ಮೂರು ಕ್ರಿಯಾಪದ ಧಾತು ನೂರು ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು ಸಂಖ್ಯಾವಾಚಕ ಪರಿಣಾಮ ವಾಚಕ ಗುಣವಾಚಕ ಪ್ರಕಾರ ವಾಚಕ ಇಲ್ಲಿ ಉತ್ತರ ಮೂರು ಗುಣವಾಚಕ ಆತ್ಮೀಯರೇ ಈ ಒಂದು ವಿಡಿಯೋ ಸಾಮಾನ್ಯ ಕನ್ನಡ ಪಾರ್ಟುಗೆ ಸಂಬಂಧಿಸಿದ್ದು ಹಾಗಾಗಿ ಸರಿಯಾದ ಉತ್ತರವನ್ನು ನೋಡ್ಕೊಳ್ಳಿ ಆತ್ಮೀಯರೇ ಈ ಒಂದು ವಿಡಿಯೋ ತಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು